ನೋಡಿ ಅರ್ಧ ಅಷ್ಟೇ ಗುರು ಲೋಡ್ ಇರೋದು ಗಾಡಿಗೆ ಇರೋ ಬರೋ ಟನ್ನೇಜ್ ಅಲ್ಲ, ಗಾಡಿ ಅರ್ಧ ಗಾಡಿಗೆ ಅಷ್ಟೇ ಇರೋದು. 12 ಟನ್ ಐತಿ ಇವಾಗ, 12 ಟನ್ ಕೂಡ ಇಷ್ಟು ಕಷ್ಟ ಇರೋದು ಮುಂದಕ್ಕೆ. ಇದ್ರ ಮುಂದಕ್ಕೆ ಏನಿಲ್ಲಪ್ಪ, ಟಾಟಾ ಬೈ ಬೈ ಗಯಾ, ಗುಡ್ ನೈಟ್ ಮಕ್ಕೋಗ. ಅಲ್ಲಿ ಬಾಡ್ರಾಗ ಒಂದ್ಸರಿ ಟೋಲ್ ಟೋಲಾಗ ಒಂದು ನಿಲ್ಸ್ಕೊಂಡು ನೋಡ್ಕೊಂಡು ಹೋಗಪ್ಪ. ಬೆಳ್ಳೂರಿ ಚೀಲ ಉದ್ರೋದ್ರೆ 5,000 ರೂಪಾಯಿ ಒಂದು ಚೀಲ ಕಟ್ಕೊಡ್ಬೇಕಾಗುತ್ತೆ. ಕೊನೆಗೆ 2 ವಿಕ್ಸ್ ಚಾಕ್ಲೇಟ್ ಫ್ರೀ ಕೊಟ್ಟು ಕಳಿಸ್ತಾ ನೋಡಕ್ ಸಣ್ಣ ತರ ಇದೀವಿ ಅಂತಂದು ಕೊಟ್ಟಿದ್ದೇನೋ. ಚಾಕ್ಲೇಟ್ ಬರೀ ಗೊತ್ತಿಲ್ಲ ನೋಡಿ. ನಿಮ್ಗೆ ಏನು ಅಲ್ಲಿ ಕಾಣ್ತಾ ಇತ್ತು ಅದೇ ಘಾಟ್ ಸ್ಟಾರ್ಟಿಂಗ್ ಪಾಯಿಂಟು. ಅಲ್ಲಿಂದ ಈ ಬೆಟ್ಟ ಫುಲ್ಲು ಹತ್ತಿಸ್ಕೊಂಡು ಇಲ್ಲಿಗೆ ಬಂದು ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಇತ್ತು, ಗಾಡಿ ನಿಲ್ಲಿಸ್ಕೊಂಡಿದ್ದೀವಿ. ಸ್ನೇಹಿತರೆ, 1-1.5 ಆದರೂ ಇನ್ನೂ ಕರೀಲಿಲ್ಲ ಲೋಡಿಂಗೆ. ಇಲ್ಲೇ ಕುಂತಿದ್ದೀವಿ, ಎಲ್ಲಿ ಕುಂತಿದ್ವು ಅಲ್ಲೇ. ಹೊಟ್ಟೆ ಬೇರೆ ಹಸಿತಾ ಐತೆ, ಬೆಳಗ್ಗೆ ಮಸಾಲೆ ರೈಸ್ ಹೆಂಗಿತ್ತಂತ ನೀವೇ ನೋಡಿದ್ರಿ. ಹಂಗಾಗಿ ನೋಡಿ ಇವತ್ತಿನ ನಮ್ದು ಊಟ ಬಾದಾಮಿ ಪಿಸ್ತಾ, ಇದನ್ನ ತಿನ್ಕೊಂಡು ಕಾಲ ಕಳಿಬೇಕು. ಮೊನ್ನೆ ಡ್ರೈ ಫ್ರೂಟ್ಸ್ ತಂದಿದ್ವಲ್ಲ ಕಾಶ್ಮೀರಿಂದ, 4,000 ಕೊಟ್ಟು ಅದ್ರಲ್ಲಿ ಸ್ವಲ್ಪ ಎತ್ಕೊಂಡಿದ್ವಿ ತಿನ್ನಕ್ಕೆ, ಮನೆಗೆ ಉಳಿದಿರೋ ಕೊಟ್ಟರೆ ಆಯಿತು ಅಂತ. ಇದೇ ಮೇನ್ ರೋಡು, ಮೇನ್ ರೋಡಿಂದ ರಿವರ್ಸ್ ಹಾಕಿದ್ದೀವಿ ಇಲ್ಲಿ ಗಾಡಿ. ಇಲ್ಲಿ ಗಾಡಿ ಲೋಡ್ ಆಗ್ತಾ ಇತ್ತು ಆಲ್ರೆಡಿ. ನಿಮ್ಮದು ಹೈಟ್ ನೋಡ್ಬೋದು ನೀವು, ಎಷ್ಟು ಹೈಟ್ ಹೋಗೈತೆ ಅಂತ. ಏನಕ್ಕಪ್ಪ ಇಷ್ಟು ಹೈಟ್ ಆಯಿತು ಅಂದರೆ ಮುಂದೆಗಡೆ ಮಾತ್ರ ಹಾಕ್ಸಿರೋದು, ಅಲ್ಲಿ ಸೈಡಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. 5 ನಿಟ್ ಮಾತ್ರ ಹಾಕ್ಸಿರೋದು, ಹಿಂದೆಗಡೆ ಸ್ವಲ್ಪ ಫುಲ್ಲು ಡೌನ್ ಇರೋ ಕಾರಣದಿಂದ ಮೆಡಿಸನ್ ಮೇಲೆ ಹಾಕೋಕ್ಕಾಗ್ತಾ ಇಲ್ಲ, ಲೆವೆಲ್ ಬರ್ತಾ ಇಲ್ಲ. ಹಂಗಾಗಿ ಬರೀ ಒಂದೊಂದು ನಿಟ್ಗೆ ಹೆಚ್ಚು ಕಡಿಮೆ ಒಂದು 30 ಚೀಲ ಹಾಕಿರೋದು ಹೈಟ್. ಹೈಟು ನೋಡ್ಬೋದು ಈ ಥರ ಲೋಡ್ ಆಗಿದೆ ಗಾಡಿ ಇವಾಗ. ಇನ್ನು ಸೆಂಟ್ರಿಗೆ ಮಾತ್ರ ಅಲ್ಲಿ ಸ್ವಲ್ಪ ಗ್ಯಾಪ್ ಐತೆ, ಅಲ್ಲೇ ಹಾಕ್ತಾರೆ ಇವಾಗ. ಇನ್ನೇನು ಸ್ವಲ್ಪ ಹೊತ್ತಿಗೆ ಎಲ್ಲ ಫಿನಿಷಿಂಗ್ ಆಗುತ್ತೆ, ನೋಡೋಣ ಎಷ್ಟಾಗುತ್ತೋ. ಇನ್ನೂ ಏನು ಐಡಿಯಾ ಇಲ್ಲ. ಮಾಲ್ ಎಲ್ಲ ಆಗೋಗೈತೆ ಅಂತ ಮಾಲ್ ತೊಗೊಂಬರೋಕೆ ಹೋಗಿದ್ರು, ಟ್ಯಾಕ್ಟ್ರಿಲಿ ತೊಗೊಂಬಂದು ಎಲ್ಲ ಗ್ರೈಂಡ್ ಅಂದರೆ ಐಟಮ್ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಈರುಳ್ಳಿ ಹೆಂಗೆ ಐಟಮ್ ಮಾಡ್ತಾರೋ ಹಂಗೆ ಇಲ್ಲಿ ಮಿಷಿನ್ಗೆ ಹಾಕ್ಬಿಟ್ಟು ಐಟಮ್ ಮಾಡ್ತಾರೆ. ಈ ಮಿಷಿನ್ ಐತಲ್ಲ, ಎಲ್ಲ ದೊಡ್ಡವೆಲ್ಲ ಒಂದು ಕಡೆಗೆ ಹೋಗ್ತಾವೆ, ಸಣ್ಣವೆಲ್ಲ ಒಂದು ಕಡೆಗೆ ಬರ್ತಾವೆ ಮಿಷಿನ್ಗೆ ಹಾಕ್ಬಿಟ್ರೆ. ನಮ್ಗೆ ಈರುಳ್ಳಿ ಎಲ್ಲ ಆರಿಸಿ ಕೈಯಿಂದ ಮಾಡಬೇಕು, ಬಟ್ ಇಲ್ಲೆಲ್ಲ ಹಂಗೇನಿಲ್ಲ, ಆರಾಮ ಮಿಷಿನ್ಗೆ ಹಾಕಿದ್ರೆ ಬೆಳ್ಳುಳ್ಳಿ ಎಲ್ಲ ಐಟಮ್ ಆಗೋಗುತ್ತೆ. ರಾಕಿ ಬಾಯ್ ಅಂತೂ ಗಾಡೀಲಿ ಕುತ್ಕೊಳಕ್ಕೆ ಆಗ್ತಾ ಇಲ್ಲ, ನನಗೂ ಆಗ್ತಾ ಇಲ್ಲ. ಇವಾಗ ಮೊಬೈಲ್ ಚಾರ್ಜ್ ಹಾಕಿದ್ದೆ ಎಷ್ಟೊತ್ತು, ಇವಾಗ ಕೆಳಗಿಳಿದು ಬಂದಿದ್ದೀನಿ. ರಾಕಿ ಬಾಯ್ ನೋಡಿ ಅಲ್ಲಿ ಕುತ್ಕೊಂಡು ಮಾತಾಡ್ತಾವ್ರಿ. ಏನು ರಾಕಿ ಬಾಯ್ಯ, ಏನು ಸಮಾಚಾರ? ಹಾಯ್ ಬಾಯ್. ಬಿಸಿಲಿಗೊಂದು ಬಾಯನ್ನ ಹೇಳಪ್ಪ ಅತ್ಲಾಗೆ, ಸಖತ್ ಬಿಸಿಲು ಬರು ನೋಡಿ. ಈ ಟ್ಯಾಕ್ಟ್ರ್ ನೋಡಿರಿ ಎಷ್ಟು ಬಿಸಿಲಾಗಿ ನಿಂತೈತೆ, ನಾವು ನೆಳ್ಳಾಗಿರೋದಕ್ಕೆ. ಇದು ಬೇರೆ ಈಟು ಸೀಟು, ಕುತ್ಕೊಳಕ್ಕಾಗಂಗಿಲ್ಲ. ಅಲ್ಲೋದ್ರೆ ಅಲ್ಲಿ ಬೆಳ್ಳುಳ್ಳಿ ವಾಸನೆ, ಧೂಳೆಲ್ಲ ಮೈ ಮೇಲೆ ಬೀಳ್ತೈತೆ. ನಮ್ಮ ಕೈಗಳು ನೋಡಿ ಯಾವ ಗತಿಯಾಗಿ ಹೋಗಿದೆ. ಫಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಹಗ್ಗ ಎಲ್ಲ ಹಾಕ್ಕೊಂಬಿಟ್ಟು ಒಂದೇ ಸರಿ ಹೋಗಿ ಫಸ್ಟ್ ಸ್ನಾನ ಮಾಡಿ ಆಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಅಕ್ಕನೂ ತೋರ್ಸೋಕೆ ಹೋಗಲ್ಲ, ಹಂಗಾಗ್ಬಿಟ್ಟಿದ್ದೀವಿ ನಾವು. ಸ್ನೇಹಿತರೆ, ಹಗ್ಗ ತಾರ್ಪಲ್ ಹಾಕಿದ್ದು ಎಲ್ಲ ಕಂಪ್ಲೀಟ್ ಆಯಿತು, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಏನಪ್ಪ ಮ್ಯಾಟ್ರು ಅಂದರೆ ಒಂದೇ ಒಂದು ಚೀಲ ಹರಿದೋಗ್ಬಿಟ್ಟೈತೆ ಅಲ್ಲಿ, ಅದನ್ನ ನೋಡ್ಕೊಂಡಿಲ್ಲ. ಇವಾಗ ನೋಡ್ಕೊಂಡ್ವಿ ಹಗ್ಗ ಹಾಕಿದ್ದೆಲ್ಲ ಆದಮೇಲೆ, ಬಟ್ ಅದು ಚೀಲ ಹೊರದೋಗಿರೋದ್ರಿಂದ ಹಿಂದೆ ಬ್ಯಾಲೆನ್ಸ್ ಇಲ್ಲ ಅದಕ್ಕೆ. ಹಂಗಾಗಿ ಬೆಳ್ಳುಳ್ಳಿ ಹೊರಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಎತ್ತಾಕ್ದಾಗ. ಹಂಗಾಗಿ ರಾಕಿ ಬಾಯ್ ನಡೆಸಿದ್ದೀನಿ ಸ್ವಲ್ಪ, ಅದಕ್ಕೆ ಏನೋ ಒಂದು ತುರುಕ್ ಬಿಡಪ್ಪ ಇವಾಗಲೇ. 5,000 ರೂಪಾಯಿ ಒಂದು ಚೀಲ, ಮತ್ತೆ ಹೋದರೆ ನಾವು ಕೈಯಿಂದ ಕಟ್ಕೊಡ್ಬೇಕಾಗುತ್ತೆ ಅಂತ ಇದು ಮಾಡಿದೆ. ಇವಾಗ ಎಲ್ಲ ಆಯಿತು ನೋಡ್ಬೋದು, ಫುಲ್ಲು ಹಿಂದೆ ಎಲ್ಲ ಫುಲ್ ಸೇಫ್ಟಿ ಮಾಡಿದ್ದೀವಿ. ಇಲ್ಲೆಲ್ಲ ಕೆಳಗೆ ಮೆಡಿಸನ್ ಇರೋದು, ತಾಟ್ಪಾಲ್ ಒಳಗೆ ಎಳೆದ್ಬಿಟ್ಟಿದ್ದೀವಿ ಯಾಕಂದ್ರೆ ಫುಲ್ ಆಗ್ತಾ ಇಲ್ಲ. ಹಂಗಾಗಿ ಮಳೆ ಬಂದರೆ ನೋಡ್ಕೊಳ್ಳೋಣ, ಇನ್ನೊಂದು ವಾಟರ್ ಪ್ರೂಫ್ ಆಯ್ತಲ್ಲ ಅದನ್ನ ಹಾಕೋಣ. ಹಾಂ ಏನು ಕೇಳು, ನಿಲ್ಲಲ್ಲ ಆಗುತ್ತಾ ಇಷ್ಟು ಆಗಲ್ಲ. ಹಾಂ ಹಿಂಗೆ ಪೂರ್ತಿ ಒಳಗೆ ತುರುಕ್ಬಿಟ್ಟು ಹಿಂಗೆ ಹೊರ ಕೆಳ್ಕೊಬೇಕಿತ್ತು. ಹೋಗ್ತಾ ಇಲ್ಲ, ದೊಡ್ಡದಾಯ್ತಲ್ಲ ಚೀಲ. ಇರ್ಲಿತ ನೋಡು ಹಾಕಂಗೆ, ಹೆಂಗಾಗುತ್ತೆ ಹಂಗೆ ಹಾಕ್ಬ ನೋಡಿ. ಬಿಸಿಲಂತೂ ದೇವ್ರಣ್ಣ ಪಾಪ, ನಮ್ಗೆ ಹೇಳೋಕ್ಕಾಗಂಗಿಲ್ಲ. ಅಣ್ಣವ್ರು ತಣ್ಣೀರು ಇಟ್ಟದಿ ಕ್ಯಾನಾಗೆ, ಬಂದಾಗಿಂದ ಒಂದು ಕ್ಯಾನ್ ನಾವೇ ಖಾಲಿ ಮಾಡಿದ್ವಿ. ಇಬ್ಬರು ಕುಡ್ದು ಅಷ್ಟೊಂದು ಆಗೈತೆ ಪರಿಸ್ಥಿತಿ ನಮ್ಮದು ನೋಡಿ. ಅರ್ಧ ಅಷ್ಟೇ ಗುರು ಲೋಡ್ ಇರೋದು ಗಾಡಿಗೆ, ಇರೋ ಬರೋ ಟನ್ನೇಜ್ ಅಲ್ಲ ಗಾಡಿ, ಅರ್ಧ ಗಾಡಿಗೆ ಅಷ್ಟೇ ಇರೋದು. 12 ಟನ್ ಐತಿ ಇವಾಗ, 12 ಟನ್ ಕೂಡ ಇಷ್ಟು ಕಷ್ಟ ಇರೋದು ಮುಂದಕ್ಕೆ. ಇದ್ರ ಮುಂದಕ್ಕೆ ಮುಂದೆಗಡೆ 3 ಬೀಮು ಖಾಲಿನೇ ಐತೆ, ಮೆಡಿಸನ್ ಎಲ್ಲ ಕೆಳಗಡೆ ನೋಡ್ಬೋದು. ನಮಗೆ ಭಯ ಇವಾಗ ಏನಪ್ಪ ಆಗಿರೋದು ಅಂದರೆ ಮೆಡಿಸನ್ ಬಾಕ್ಸ್ಗಳೆಲ್ಲ ಪ್ರೆಸ್ ಆಗಿಬಿಟ್ರೆ ಮತ್ತು ಅದರದ್ದು ಸಮಸ್ಯೆ ಆಗುತ್ತೆ ಬಾಡಿಗೆದು. ಹಂಗಾಗಿ ಪ್ರೆಸ್ ಆಗ್ದಂಗಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಮುಂದೆ ಎಲ್ಲ ಫುಲ್ ಸೇಫ್ಟಿ ಐತೆ, ಮುಂದೆ ನೋಡಿದ್ರೆ ಯಾರು ಗೊತ್ತಾಗಲ್ಲ. ನೋಡ್ಬೋದು ಮುಂದೆ ಫುಲ್ ಕವರ್ ಮಾಡಿದ್ದೀವಿ ಮೆಡಿಸನ್ಗೆ. ಮೇಲ್ಗಡೆ ಮಾತ್ರ ಬೆಳ್ಳುಳ್ಳಿಗೆಲ್ಲ ಹಾಕ್ಬಿಟ್ಟಿದ್ದೀವಿ ಅಗ್ಗನ. ಇವಾಗ ಏನಿಲ್ಲ, ಇಲ್ಲಿಂದ ಬಿಡಬೇಕು ಫಸ್ಟು. ಇವಾಗ ಹೋಗಿ ಸ್ನಾನ ಮಾಡಬೇಕು. ನಮ್ಮ ಪಾಟ್ ನೋಡಿ ಹೆಂಗಾಗೋಗೈತೆ, ಬಟ್ಟೆ ಗಿಟ್ಟೆ ಎಲ್ಲ ಫುಲ್ಲು ಗಲೀಜಾಗೋಗಿದೆ. ತಾಡ್ಪಾಲಾಗಿರೋ ಮಣ್ಣೆಲ್ಲ ನಮ್ಮ ಮೈ ಮೇಲೆ ಐತಿ ಇವಾಗ. ಹಂಗಾಗಿ
ಫಸ್ಟ್ ಹೋಗಿ ಸ್ನಾನ ಗಿನ ಮಾಡಿಕೊಂಡು ಒಂದೇ ಸರಿ ಬಿಡೋದು. ಇಲ್ಲಿಂದ ಹೈವೇ ಬರೋ ಒಂದು 10 ಕಿಲೋಮೀಟರ್ ಐತೆ, 10 ಕಿಲೋಮೀಟರ್ ಹೋದರೆ ಅಲ್ಲಿ ಆರಾಮಾಗೆ ಡಾಬಾಗಳು ಬೇಜಾನ್ ಡಾಬಾ ಇದಾವೆ ಗುರು. ಈ ರೋಡಲ್ಲಂತೂ ಬೇಜಾನ್ ಇದ್ದಾವೆ. ಹೋಗಿ ಸ್ನಾನ ಮಾಡ್ಕೊಂಡು ಒಂದೇ ಸರಿ ಬಿಟ್ಬಿಟ್ರೆ ಇವತ್ತು ನೈಟು, ನಾಳೆ ಡೇ, ನಾಳೆ ನೈಟು, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ದುರ್ಗ ರೀಚ್ ಆಗ್ತೀವಿ. ನಾಳೆ ಬಿಟ್ಟು ನಾಳೆ ಬೆಳಗ್ಗೆ ದುರ್ಗ ರೀಚ್ ಆಗಲೇಬೇಕು. ನಾಳೆ ಸಾಯಂಕಾಲ ಹಂಗೆ ಯಶವಂತಪುರ ಬಂದು ಖಾಲಿ ಮಾಡೋದು. ಶುಕ್ರವಾರ ಬಂದು ಖಾಲಿ ಮಾಡಿದ್ರೆ ಶನಿವಾರ ಮತ್ತೇನೋ ಲೋಡ್ ಮಾಡೋಕ್ಕಾಗುತ್ತೆ. ನೋಡೋಣ, ರೆಸ್ಟ್ ಬ್ರೇಕ್ ನಮಗೂ ಸ್ವಲ್ಪ. ಲಾಂಗ್ ಟ್ರಿಪ್ ಮಾಡಿದ್ವಲ್ಲ, ಒಂದಿನ 2 ದಿನ ರೆಸ್ಟ್ ಮಾಡಿ ಮತ್ತೆ ಲಾಂಗ್ ಟ್ರಿಪ್ ಸ್ಟಾರ್ಟ್ ಮಾಡೋಣಂತೆ. ರಕಿ ಬಾಯ್ ಹೊರಡಣ. ಬಿಲ್ಗಿಲ್ ಏನು ಇಲ್ವೇನೆ ಇದ್ರದ್ದು ಕೊಟ್ರವಲೆ ಟ್ರಾನ್ಸ್ಪೋರ್ಟ್ದು ಅಷ್ಟೇ ಇರ್ಬೇಕೇನೋ. ನೋಡಣ ಬಾ, ಅದ್ರಾಗ ಏನೈತೆ? ಹಾಂ, ನೀನು ಅವನಿಗೆ ಫೋನ್ ಮಾಡು ಪಟ್ಟಿಗೆ. ಎಲ್ಲಾಯ್ತು ಫೋನು? ಚಾರ್ಜ್ ಹಾಕಿದ್ಯಾ? ಬಿಸಿಲು ನೋಡಿ ಗುರು, ನೋಡ್ತಿದ್ರ ಬಿಸಿಲು ಹಂಗೈತೆ ಅಂತ ತಲೆ ತಿರುಗ್ತಾ ಇದ್ಗುರು. ಈ ಬಿಸ್ಲಿಂಗ್ ನನಗೆ ಗಾಡಿ ಆ ಕಡೆಗೆ ಹೋಗೋಕ್ಕಾಗಲ್ಲ, ಹಂಗಾಗಿ ರಾಂಗ್ ಸೈಡಾಗೆ ಹೋಗ್ತಾ ಇದೀವಿ. ಅಲ್ಲಿವರೆಗೂ ಅಷ್ಟೇ, ಸ್ವಲ್ಪ ದೂರ ಅಲ್ವಾ. ರಕ್ಕಿ ಭಯ ಮೇಲೆ ವೈರ್ಗಳು ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕತ್ತೆ. ಹುಷಾರಾಗಿ ಹೋಗಿ ಸ್ವಲ್ಪ ಸಿಟಿ ಊರುಗಳಾಗೆ. ಇದೊಂದೇ ಊರು, ನೆಕ್ಸ್ಟ್ ಏನು ಮಾಮೂಲಿ ರೋಡ್ ಐತೆ. ಆರಾಮಾಗಿ ಇಲ್ಲಿಂದ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ಇವಾಗ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಕೆಟ್ ಫೆಸ್ಟಿವಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಸಮ್ಮರ್ಗೆ. ಆ್ಯಂಡ್ರ ರಸಲ್ ಅವರು ನಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಬೆಟ್ ಬುಕ್ ಅಂದರೆ ಮೋಸ್ಟ್ ಬೆಟ್ ಅನ್ನೋದು ಬಂದು ಒಂದು ವೆಬ್ಸೈಟು, ಅದರಲ್ಲಿ ನೀವು ಈಸಿಯಾಗಿ ಪ್ರೆಡಿಕ್ಟ್ ಮಾಡಿಬಿಟ್ಟು ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಅಂದರೆ ಯಾವ ಥರಪ್ಪ ಅಂದರೆ, ಇವಾಗ ಲೈವ್ ಮ್ಯಾಚ್ ನಡೀಬೇಕಾದ್ರೆ ನೀವು ಈ ಬಾಲಲ್ಲಿ ಏನಾಗುತ್ತೆ, ಈ ಬಾಲಲ್ಲಿ ಎಷ್ಟು ಹೊಡಿಬೋದು, ಈ ಬಾಲ್ 4 ಹೊಡಿತಾರ, 6 ಹೊಡಿತಾರ, ಇಲ್ಲ ಅಥವಾ ಈ ಮ್ಯಾಚ್ ಏನಾಗ್ಬೋದು, ಈಗ ಗೆಲ್ತಾರ ಸೋಲ್ತಾರ ಅಂತ ಪ್ರೆಡಿಕ್ಟ್ ಮಾಡಿಬಿಟ್ಟು ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಮತ್ತು ಈ ಮೋಸ್ಟ್ ಬೆಟ್ ವೆಬ್ಸೈಟಲ್ಲಿ ಬಂದುಬಿಟ್ಟು ಕ್ರಿಕೆಟ್ ಒಂದೇ ಅಲ್ಲ, ಕಬಡ್ಡಿ, ಫುಟ್ಬಾಲು, ಟೆನ್ನಿಸು, ಇದರಲ್ಲಿ ಕೂಡ ನಿಮ್ಮ ಬೆಟ್ ಪ್ಲೇಸ್ ಮಾಡಿಬಿಟ್ಟು ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಮತ್ತು ಇದರಲ್ಲಿ 24 ಅವರ್ಸು ಕಸ್ಟಮರ್ ಸರ್ವಿಸ್ ಇರುತ್ತೆ. ಮತ್ತು ವಿಡ್ರಾಲ್ ಕೂಡ ಅಷ್ಟೇ ಸಖತ್ ಈಸಿಯಾಗಿ ಮಾಡ್ಕೊಬೋದು. ಫೋನ್ಪೇ, ಗೂಗಲ್ ಪೇ ಮುಖಾಂತರ ಆರಾಮಾಗಿ ವಿಡ್ರಾಲ್ ಕೂಡ ಮಾಡ್ಕೊಬೋದು. ಮತ್ತು ಆ್ಯಂಡ್ರೆಸ್ ಅವರು ತುಂಬ ಎಕ್ಸೈಟೆಡ್ ಆಗಿ ಒಂದು ಪ್ರೊಮೋ ಕೋಡ್ ಶೇರ್ ಮಾಡಿದರೆ ಹ್ಯಾಪಿ ಅಂತ. ಈ ಹ್ಯಾಪಿ ಅನ್ನೋ ಪ್ರೊಮೋ ಕೋಡ್ ಯೂಸ್ ಮಾಡಿ ಲಾಗಿನ್ ಆದರೆ ಇಲ್ಲೂ ಬೈಕು ಮತ್ತು ಕ್ರಿಕೆಟರ್ ಸೈನ್ ಮಾಡಿರೋ ಟಿ ಶರ್ಟ್ಗಳೆಲ್ಲ ಗಿಫ್ಟಾಗಿ ಸಿಗ್ತವೆ. ಮತ್ತು ಇನ್ನೂ ಲೇಟ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಮತ್ತು ಪ್ರೊಮೋ ಕೋಡ್ ಇರುತ್ತೆ, ಹೋಗಿ ಲಾಗಿನ್ ಆಗಿಬಿಟ್ಟು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿ ಮನಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ದುಡ್ಡು ಗೆಲ್ಲಬೋದು, ಸೋಲ್ಲಬೋದು, ನಿಮ್ಮ ಜವಾಬ್ದಾರಿಯಿಂದ ನೀವು ಆಡಿ. ಅಲ್ಲಿಂದ ಸ್ವಲ್ಪ ದೂರ ಬಂದು ಫ್ರೆಶ್ ಆಗಿ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿಂದ ಟೀ ಕುಡ್ಕೊಂಬಿಟ್ಟು ಇಲ್ಲಿಂದ ಬಿಟ್ಟರೆ ನಾನ್ ಸ್ಟಾಪ್ ಆಗಿ ಜರ್ನಿ ಮಾಡ್ತಾ ಇರೋದೆ. ಇಲ್ಲೇ ಡಾಬಾ ಇತ್ತು ಒಂದು ಹೋಟೆಲ್ಲು, ಇದು ಯಾವುದು ಹೋಟೆಲ್ ಹೆಸರು ಕಾಣಂಗಿಲ್ಲ. ಹೋಟೆಲ್ ಜಯಶ್ರೀ ಏನದು, ಗೋವಿಂದ್ ಹೋಟೆಲ್ ಜಯಶ್ರೀ ಗೋವಿಂದ್. ಇಲ್ಲೇ ತೊಟ್ಟಿ ಇತ್ತು, ಸ್ನಾನ ಗಿನ ಎಲ್ಲ ಮಾಡ್ಕೊಂಬಂದ್ವಿ. ರಕಿ ಬಾಯ್ ಹೆಂಗ ಅನಿಸ್ತಿದೆ? ಮನಸ್ಸಿಗೆ ಎಷ್ಟು ತೃಪ್ತಿ ಆಗ್ತದಲ್ಲ ಸ್ನಾನ ಮಾಡಿಬಿಟ್ರೆ. ಎರಡು ದಿನ 3 ದಿನ ಆಗ್ಬಿಡ್ತು ಒಂದ್ಸರಿ ಮಾಡೋದು. ನೋಡಿ ರಕ್ಕಿ ಬಾಯ್ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂತಾರೆ. ಇವಾಗ ಬಿಡಬೇಕು, ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಬೆಂಗ್ಳೂರು ಕಡೆ ಬನ್ನಿ ಹೊರಡೋಣ. 6 ಕಾಲಿಗೆ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ನೋಡ್ಬೋದು ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಆಲ್ರೆಡಿ. ಆರಾಮಾಗಿ ಹೋಗೋಣ ನಾನ್ ಸ್ಟಾಪ್ ಆಗಿ. ಬಂದಿದ್ದು ಫಸ್ಟ್ ಟ್ರಿಪ್ಪು ನಾವು ಇದೇ ಊರಿಗೆ ಬಂದಿದ್ದು. ಇಲ್ಲಿ ಏನು ಕಾಣ್ತಾ ಇತ್ತು, ಇದೇ ಊರಿಗೆ ಲೋಡ್ ಮಾಡ್ಕೊಂಬಂದಿದ್ದು. ಈ ಊರ ಹೆಸರು ಮಾಣ್ಸೂರ್ ಅಂತ. ಮಾಣ್ಸೂರಿಂದ ಸ್ವಲ್ಪ ಮುಂದೆ ನಿಮ್ಮಚ್ಚಿರೋದು, ನಿಮ್ಮಚ್ಚಿಂದ ನಾವು ಲೋಡ್ ಮಾಡ್ಕೊಂಬಂದಿದ್ದು. ಇದು ಮಾಣ್ಸೂರು, ಅಲ್ಲಿಗಿಲ್ಗೂ 40 ಕಿಲೋಮೀಟರ್ ಡಿಫ್ರೆನ್ಸ್ ಆಯ್ತು ಅಷ್ಟೇ. ಯಾರೋ ಬನ್ನಪ್ಪ ಪುಣ್ಯಾತ್ಮ, ಬರೋಣ ಜಾಗ ಬಿಡ್ರೋ ಅಣ್ಣ. ಸ್ವಲ್ಪ ಹೈಟ್ ಆಗಿರೋದ್ರಿಂದ ಲೋಡು ಗಾಡಿ ಮಕ್ಕಳು ಎದ್ದಾಳ್ತೈತೆ ಗುರು. ಅದರಲ್ಲೂ ಎಲ್ಲ ಫ್ರಂಟ್ ಲೋಡ್ ಆಗ್ಬಿಟ್ಟೈತೆ ಫುಲ್ಲು, ಅದೊಂದು ಸಮಸ್ಯೆ. ಏನು ಮಾಡೋಕ್ಕಲ್ಲ, ಹುಷಾರಾಗಿ ಹೋಗಬೇಕು. ಬಾಡಿಗೆ ಬೇಕು ಅಂದರೆ ಫ್ರಂಟ್ ಲೋಡು ಮಾಡಬೇಕು, ಹೈಟ್ ಲೋಡು ಮಾಡಬೇಕು. ಬಾಡಿಗೆ ಬೇಡ ಅಂದರೆ ಸುಮ್ಮನೆ ಇರೋ ಲೋಡ್ಗೆ ಹೋಗಬೇಕು. ನಮಗೆ ಬಾಡಿಗೆ ಬೇಕು, ಮಾಡ್ಕೊಂಬಂದಿದ್ದೀವಿ ಅಷ್ಟೇ. ಆಲ್ರೆಡಿ ಸೂರ್ಯ ಕೂಡ ಮುಳುಗ್ಬಿಟ್ಟ. ಇನ್ನೇನು ನೈಟ್ ಡ್ರೈವಿಂಗ್ ಫುಲ್ಲು ಮಾಡಬೇಕು, ಒಂದು 2-3 ಗಂಟೆವರೆಗೂ ಓಡಿಸಿ ಆಮೇಲೆ ನಮ್ಮ ರಾಕಿ ಬಾಯ್ ಕೊಡ್ತೀನಿ. ರಾಕಿ ಬಾಯ್ ಏನು ಸಮಾಚಾರ? ಏನಿಲ್ಲಪ್ಪ, ಟಾಟಾ ಬಾಯ್ ಬಾಯ್ ಗಯಾ ಗುಡ್ ನೈಟ್ ಮಕ್ಕೋಗು. ಅದೇ ಸಮಾಚಾರ. ಸತತವಾಗಿ ಒಂದು 50 ಕಿಲೋಮೀಟರಿಂದ ನೋಡ್ಕೊಂಬಂದು ಒಂದೇ ಒಂದು ಭಾರತ್ ಪೆಟ್ರೋಲ್ ಪಂಪ್ ಕೂಡ ಕಾಣಲಿಲ್ಲ ನಮಗೆ. ಹಂಗಾಗಿ ಇಲ್ಲೇ HP ಸಿಕ್ತು, HPಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಫುಲ್ಲು ಡ್ರೈ ಆಗೈತೆ, ಒಂದೇ ಒಂದು ಪಾಯಿಂಟ್ ಐತೆ. ಇಷ್ಟೊಂದು ಬರೋವರೆಗೂ ಬಿಡಬಾರ್ದು ಗಾಡಿಗೆ, ಅದಕ್ಕೋಸ್ಕರ ಇಲ್ಲೇ ಹಾಕ್ಸ್ಕೊಂಬಿಟ್ಟು ಒಂದೇ ಸರಿ ಹೋಗೋಣ ಬನ್ನಿ. 17,050 ರೂಪಾಯಿ ಡೀಸೆಲ್ ರೇಟ್ ಸಹಿತ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ. ಪಂಜಾಬಲ್ಲಿ ಹಾಕ್ಸಿದ್ದೀವಿ, ಇಲ್ಲಿ 181 ಲೀಟ್ರು ಮೈಲೇಜ್ ಲೆಕ್ಕ ಮಾಡೋಣಂತೆ. ಫುಲ್ಲು ಕ್ಯಾಶೇನೆ, ಕಾಶ್ಮೀರದ ಕಾಸು ಇದೆಲ್ಲ, ದ್ರಾಕ್ಷಿ ಕಾಸು. ಇಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಬಂದು. ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಮುಂದೆ ಬಂದ್ವಿ. ನಮ್ಮ ಗಾಡಿ ನೋಡಿ ಕಿಲೋಮೀಟ್ರ್ ಎಷ್ಟು ಹೊಡೆಯ್ತಪ್ಪ ಅಂದರೆ
1083 ಕಿಲೋಮೀಟರ್ ರೋಡ್ ಐತೆ. 1083 ಕಿಲೋಮೀಟರ್ ನೂರ ಅಂದ್ರೆ ಒಂದ್ ಇವಾಗ ಸ್ವಲ್ಪ ಒಂದ್ 6 ಕಿಲೋಮೀಟರ್ ಮುಂದೆ ಬಂದಿದೀವಿ. 1075 ಕಿಲೋಮೀಟರ್ಗೆ 181 ಲೀಟರ್ ಡೀಸೆಲ್ ಲೆಕ್ಕ ಹಾಕಿದ್ರೆ ನಮ್ ಗಾಡಿ ಮೈಲೇಜ್ ಬಂದು 5.93 ಅಂದ್ರೆ 6 ಬಂದಂಗೆ ಲೆಕ್ಕ ಅದು. 6 ಕಿಲೋಮೀಟರ್ ಮೈಲೇಜ್ ಬಂದೈತೆ ಬರೀ 6 ಟನ್ಗೆ 6 ಬಂದೈತೆ. ಇವಾಗ 12 ಟನ್ಗೆ ಪಕ್ಕ 5 ಬರೋದು. ನೋಡೋಣ ಎಷ್ಟು ಕುಡಿತತ್ತೆ ಡೀಸೆಲ್ ಅಂತ ಹೋದ್ಮೇಲೆ ಹೇಳ್ತೀನಿ. ಹೋಗ್ಬೇಕಾದ್ರೆ ಅಂತೂ 59,000 ಡೀಸೆಲ್ ಕುಡಿದಿತ್ತು ನಮ್ಮ ಗಾಡಿ. 3,000 ಕಿಲೋಮೀಟ್ರಿಗೆ 59,000 ಪಕ್ಕ ಡೀಸೆಲ್ ಕುಡಿದಿತ್ತು. ಕರೆಕ್ಟು 3,003 ಕಿಲೋಮೀಟ್ರ್ ಏನೋ ಆಗಿತ್ತು ಕಾಶ್ಮೀರ್ ಚಿಕ್ಕಬಳ್ಳಾಪುರದಿಂದ. ಆವರೇಜ್ ಬಂದು 4.5-4.3 ಅಷ್ಟೇ ಬಂದಿದ್ದು. ಯಾಕಂದ್ರೆ ನಾವು ಲೆಕ್ಕ ಹಾಕಕ್ ಹೋಗ್ಲಿಲ್ಲ, ಟೈಮ್ ಆಗಿತ್ತು ಅಂತ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ, ಲೆಕ್ಕನೂ ಬರ್ದಿಲ್ಲ ಅದ್ರದಿಂದ. ನಿಮ್ ಬಂದು 8:30 ಆಗ್ತೈತೆ. ಇಲ್ಲ ಒಂದು ಡಾಬಾ ಇತ್ತು ರೋಡ್ ಸೈಡಲ್ಲೇ, ಸೈಡ್ಗೆ ಹಾಕಿದೀವಿ. ಯಾಕಂದ್ರೆ ರಾಕಿ ಬಾಯ್ ಮಲಗ್ಬೇಕು ಇವಾಗ. ಏನ್ ಬಾಯ್ ಮಕ್ಕಬೇಕು ರಾಕಿ ಬಾಯ್ ಇವಾಗ, ಹಂಗಾಗಿ ಬೇಗ ಊಟ ಮಾಡಿಸಿ ಮಲಗಿಸ್ಬಿಡೋಣ. ಯಾಕಂದ್ರೆ ಬೆಳಗಿನ ಜಾವ 3 ಗಂಟೆ ಇದು ಮತ್ತೆ ಗಾಡಿ ಓಡಿಸ್ಬೇಕಾಗುತ್ತೆ. ಬನ್ನಿ ಫಸ್ಟ್ ಹೋಗೇನಂತ ತಿನ್ಕೊಂಡು ಬರೋಣ. ನೋಡಿಯಪ್ಪ ಇವತ್ತು ಕೂಡ ಸೇವ್ ಟಮಾಟೋ ತಗೊಂಡಿದ್ವಿ. ಯಾಕಪ್ಪ ಅಂದ್ರೆ ರಾಕಿ ಬಾಯ್ ಯಾಕೆ ಇದ್ಬಿಟ್ರೆ ಇನ್ನೇನು ಸಿಗಲ್ಲ ನಮಗೆ, ಇದ್ಬಿಟ್ರೆ ಇನ್ನೇನು ಚೆನ್ನಾಗಿರಲ್ಲ ಈ ಕಡೆ ಸೈಡ್, ಅದಕ್ಕೆ ಇದೇ ಚೆನ್ನಾಗಿರುತ್ತೆ. ರೊಟ್ಟಿ ಕೂಡ ತಂದೂರಿ ಸಖತ್ತಾಗಿ ಮಾಡಿಕೊಟ್ಟದ್ವಿ, ಸಖತ್ತಾಗಿ ಬೇಯಿಸಿದ್ದಾರೆ. ಇಂಥ ಊಟ ಸಿಕ್ಬಿಟ್ರೆ ಬೇಜಾರಾಗಲ್ಲ, ರೊಟ್ಟಿ ಮಸ್ತಾಗಿದೆ, ಆರಾಮಾಗಿ ತಿನ್ಬೋದು, ಸೂಪರ್ ಊಟ ಸಿಕ್ತಿ. ಇವತ್ತು ಹೋಟ್ಲ್ ಸಿಕ್ಕದಾದ್ರೂ ಊಟ ಸಖತ್ತಾಗಿತ್ತು, ಹೆಂಗ್ರೂ ಒಳ್ಳೆ ಟೇಸ್ಟ್ ಇತ್ತು ಇವತ್ತು ಊಟ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ, ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಡ್ರೈವ್ ಮಾಡೋಣಂತೆ. ಸ್ನೇಹಿತರೆ ಸತತವಾಗಿ 6 ಗಂಟೆ ಗಾಡಿ ಎತ್ಕೊಂಡು ಟೈಮ್ ಅಂದ್ರೆ ಎಷ್ಟಾಗುತ್ತೆ ಇವಾಗ ತೋರಿಸ್ತಿರ್ತೇನೆ ನಿಮ್ಗೆ. 2:30 ಆಯ್ತು, 2:20 ಆಯ್ತು. ಇಲ್ಲಿವರೆಗೂ ಒಬ್ಬನೇ ಗಾಡಿ ಓಡಿಸ್ಕೊಂಡು ಬಂದೆ, ರಾಕಿ ಬಾಯ್ ಮಲಗಿದ್ರು. ಇವಾಗ ರಾಕಿ ಬಾಯ್ನ ಎಬ್ಬಿಸ್ಬಿಟ್ಟು ಅವ್ರಿಗೆ ಗಾಡಿ ಕೊಡ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ಟೈಮ್ ಎಷ್ಟಾಯ್ತು ಅಂತ. 2:30 ಆಯ್ತು, ಹೆಚ್ಚು ಕಮ್ಮಿ 8 ಅವರ್ ಡ್ರೈವ್ ಮಾಡಿ ಇವಾಗ ರಾಕಿ ಬಾಯ್ ಗಾಡಿ ಕೊಡ್ತಾ ಇದ್ದೀನಿ. ಟೀ ಕುಡ್ಸ ರಾಕಿ ಬಾಯ್ ಟೀ ಕುಡ್ಕೊಂಬರಕ್ಕೆ ಹೋಗಿದ್ದಾರೆ ಇಲ್ಲಿ ಪಕ್ಕದಲ್ಲಿ. ಯಾಕಂದರೆ ಮಲ್ಕೊಂಡು ಎದ್ದ ತಕ್ಷಣ ಒಂದು ಟೀ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಆಗೋದು ಗಾಡಿ ಓಡಿಸೋಕ್ಕೆ, ಇಲ್ಲಾಂದರೆ ಇನ್ನು ನಿದ್ದೆಗಣಕ್ಕೆ ಹಂಗೆ ಇರಬೇಕಾಗುತ್ತೆ. ನೋಡಿ ನಾನು ಬೆಳಗುಡಕ್ಕೆ ಇದು ಊರೆಲ್ಲ ಎದ್ದೋಗ್ಬಿಡ್ತು. ಮೇಲ್ಗಡೆ ಚೀಲಗಳೆಲ್ಲ 2-4 ಚೀಲ ಹಿಂದಕ್ಕೆ ಮುಂದಕ್ಕೆ ಜರುಗ್ಬಿಟ್ಟಿದ್ದಾವೆ, ಅವನ್ನೆಲ್ಲ ಅಲ್ಲಿ ಕತ್ಲಾಗೆ ವೀಡಿಯೋ ಮಾಡೋಕ್ಕೆ ಕಾಣಕ್ಕೆ ಆಗಲಿಲ್ಲ. ಎಲ್ಲ ಎಳೆದ್ಬಿಟ್ಟು 2 ಚೀಲ ಕ್ಯಾರಿಯರ್ ಮೇಲೆ ಹಾಕಿದ್ದೀವಿ, ಇನ್ನೆರಡು ಹಿಂದೆ ಹಾಕಿದ್ದೀವಿ. ಹಂಗೆ ಇನ್ನು ಮುಂದೆ ಆದಾಗ ಜರುಗ್ಬಿಡ್ತಾವೆ, ಭಾಳ ಹೀಟ್ ಆಯ್ತಲ್ಲ. ಹಂಗಾಗಿ ನೋಡೋಣ ಬನ್ನಿ. ರಾಕಿ ಬಾಯ್ ಬಂದು ಇವಾಗ ಗಾಡಿ ಎತ್ಕೊಂತಾರೆ, ಬೆಳಗರೆವರೆಗೂ ಅವರೇ ಓಡಿಸ್ತಾರೆ. ನಾನು ಸ್ವಲ್ಪ ಮಲ್ಕೊಂತೀನಿ, ಮತ್ತೆ ಬೆಳಗ್ಗೆ ಗಾಡಿ ಓಡಿಸ್ಬೇಕು. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್. ರಾಕಿ ಬಾಯ ನಿದ್ದೆ ಆಯ್ತಾ? ಆಯ್ತಾ ಇಲ್ಲ? ಹುಷಾರಾಗಿ ನಡ್ರಿ, ನಿದ್ದೆ ಬಂದ್ರೆ ಗೊತ್ತಲ್ಲ. ಇನ್ನೊಂದ್ಸರಿ ಹೇಳ್ಬೇಕಾ? ಇಡ್ಲೇಟ್ ಹಾಕ. ಅಷ್ಟೇ, ನಿದ್ದೆ ಬಂದ್ರೆ ಸೈಡ್ಗೆ ಹಾಕು ಮನಿಕಾ. ಈಗ MP ಬಾರ್ಡರ್ ಸಿಗ್ತದೆ, ನೆಕ್ಸ್ಟು ಕಾಸಲ್ಲಿ ಇಟ್ಟಿದ್ ನೋಡು, ತಗೊಂಡ್ಕೊಡು. 400 ತಗೊಂತಾರೆ. ಅದಾದ್ಮೇಲೆ ಅಲ್ಲಿ ಬಾರ್ಡ್ರಾಗ ಒಂದ್ಸರಿ ಟೋಲ್ಗೆ ಒಂದು ನಿಲ್ಸ್ಕೊಂಡು ನೋಡ್ಕೊಂಡು ಹೋಗಪ್ಪ. ಬೆಳ್ಳುಳ್ಳಿ ಚೀಲ ಉದ್ರೋದ್ರೆ 5,000 ರೂಪಾಯಿ ಒಂದು ಚೀಲ ಕಟ್ಕೊಡ್ಬೇಕಾಗುತ್ತೆ. ಹಾಂ, 5 ನಿಮಿಷ ಲೇಟಾಗಲಿ ಟೋಲ್ಗೂ, ನೀನು ಟೋಲ್ ಪಾಸ್ ಮಾಡಿದ ತಕ್ಷಣ ಸೈಡ್ಗೆ ಹಾಕು, ಚೀಲ ನೋಡ್ಕೊಂಡು ಹೋಗು. ಹುಷಾರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದ್ರೆ ರಾತ್ರಿ ನಾನು ಗಾಡಿ ಕೊಟ್ಟಾಗ ಎಷ್ಟಾಗಿತ್ತು ಬೈಕ್ ಟೈಮು? 2:30 ಟೈಮ್. ಎಷ್ಟಿವಾಗ? 9:30 ಆದ್ರೂ ರಾಕಿ ಬಾಯ್ ಗಾಡಿ ಓಡಿಸ್ಕೊಂಬಂತು ಅಲ್ಲಿಗೆ. 3:36 ಎಷ್ಟವಲ್ಲ, 7 ಅವರ್ ಗಾಡಿ ಓಡಿಸ್ತಾರೆ. ಇವಾಗ ಹೊಟ್ಟೆ ಹಸ್ತು ಹೇಳ್ತೀವಲ್ಲ, ಕಳ್ಳೆಲ್ಲ ಕಿತ್ಕೊಂಡು ಹೊರಗೆ ಬರ್ತಾ ಇದಾವೆ ನಮ್ಗೆ. ಇವಾಗ ಅಷ್ಟು ಹೊಟ್ಟೆ ಸಿಗ್ತೈತೆ. ರಾತ್ರಿ 2 ರೊಟ್ಟಿ ತಿಂದಿದ್ದೆ ಅಷ್ಟೇ, ನಿಮ್ಗೆ ತೋರಿಸಿದ್ವಲ್ಲ ಅಷ್ಟೇ. ರೈಸ್ ಸಿಗ್ಲಿಲ್ಲ ಅಲ್ಲಿ, ಇಲ್ಲಿ ಅವಲಕ್ಕಿ ಇತ್ತು ಹಿಂದೆಗಡೆ ನೋಡಿದ್ವಿ, ಚಿಕ್ಕ ಹೋಟ್ಲು ಫುಟ್ಪಾತಲ್ಲಿ. ಇವಾಗ ಅಲ್ಲೇ ಹೋಗಿ ಅವಲಕ್ಕಿ ತಿಂದ್ಕೊಂಬಂದು, ಇಲ್ಲೊಂದು ಕಲ್ಲಂಗಡಿ ಹಣ್ಣಿನ ಅಂಗಡಿ ಐತೆ, ಒಂದು ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ರೆ ಬೆಳಗ್ಗೆ ಟಿಫನ್ ಆಗೋಗುತ್ತೆ. ಫಸ್ಟ್ ಅವಲಕ್ಕಿ ಇಷ್ಟೇ ಕೊಡೋದು, ಇಲ್ಲಿ ಪ್ಲೇಟ್ ತೋರಿಸ್ತೀನಿ ಇಷ್ಟೇ. 2 ಪ್ಲೇಟ್ ತಿಂದ್ರೆ ಸಾಲ. ನಾ 10 ತಿಂತಿ ಬಾ, ನೀನು ಕರ್ಕೊಂಡು ಹೋಗ್ತೀನಿ ನಡಿ, ಹೋಗೋಣ. 10 ತಿಂತೀಯ ನಂಬರ್ ಕೊಡ್ತೀನಿ, ಬೇಕಾದ್ರೆ ಕರೆಕ್ಟ್ ಆಗಿ ಕುತ್ಕೊಂಡು ಹೊಟ್ಟೆ ತುಂಬೇಕಾದ್ರೆ 10 ತಿನ್ಬೇಕು ಗುರು. ಅಷ್ಟು ಕೊಡ್ತಾರ? ಮಾವಿನ ಎಣ್ಣೆ ನೋಡ್ಲಿಲ್ಲ ನಮ್ ಕರ್ನಾಟಕದಾಗ, ಇನ್ನ ನಮ್ ಕರ್ನಾಟಕದಿಂದ ಇಲ್ಲಿಗೆ ಬರೋದು ಇಲ್ಲಿ ನೋಡಂಗಾಯ್ತು. ನೋಡಿ ಹೋಗ್ ತಿನ್ನಿ, ತಿನ್ಕೊಂಬರೋದು. ನೋಡಿ ಇಷ್ಟು ಕೊಟ್ಟಿದ್ದಾರೆ, ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಕೊಟ್ಟವ್ರಿಗೋರು. ಬೇರೆ ಹೋಟ್ಲುಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಐತೆ. ಏನ್ ರಾಕಿ ಬಾಯ್ ತಿನ್ಬೋದಲ್ಲ? ಓ, ಕಾಂದ ಬಜ್ಜಿದೆ. ಹಾ ಹಾ ಚಲೇಗ ಚಲೇಗ, ಕೋಯ್ದಿಕ್ಕ.
ಇದ್ರ ಜೊತೆಗೆ ಒಂದು ಕಾಂದ ಬಜ್ಜಿ ತಗೊಂತ ಇದೀವಿ. ಸಣ್ಣ ಸಣ್ಣ ಸಕ್ಕತ್ತಾಗಿರ್ತಾವ ಇಲ್ಲೇ, ಅವನು ತೋರಿಸ್ತಿದ್ದಾರೆ ಅಂಕಲ್ ತಂಬತ್ತವ್ರೆ. ಇದೇ ಕಾಂದ ಬಜ್ಜಿ, ಕಾಂದ ಬಜ್ಜಿ ತರಿಸಿದೀವಿ. ಇಲ್ಲಿ ಸಣ್ಣ ಸಣ್ಣ ಇರ್ತವೆ, ಇಂಥ ಚೆನ್ನಾಗಿರ್ತವೆ ತಿನ್ನಕ್ಕೆ. ಮೊಸರು ತರ ಕೇಳಿದ್ವಿ, ತಿಂದಿಲ್ಲ ಎಲ್ಲಾರ ಮಕ್ಕಳನ ಅಂತ ಮುಂದೆ ಹೋಗಿ ಅಂದ್ರೆ ಊಟ ಗೀಟ ಎಲ್ಲ ಮಾಡ್ಕೊಂಬಂದು ಒಂದು ಕಲಂಗಡಿ ಹಣ್ಣು ತಗೊಂಡ್ವಿ. ಹೋಟ್ಲ ಒಂದು ಮಾತ್ರ ಸಖತ್ ಒಳ್ಳೆ ಮಚ್ಚೇನು, ಒಳ್ಳೆ ರೆಸ್ಪೆಕ್ಟು, ಒಳ್ಳೆ ಊಟ ಕೊಟ್ಟ, ಒಳ್ಳೆ ಮೊಸರು ಕೊಟ್ಟ, ತಂತಂದು ತಿನ್ರಪ್ಪ ಅಂತ. ಅದಕ್ಕೆ ಸಕ್ಕರೆ ಕೊಟ್ಟ ಜೊತೆಗೆ ಹಾಕೊಂಡು ತಿನ್ನಕ್ಕೆ. ಕೊನೆಗೆ 2 weeks ಚಾಕ್ಲೇಟ್ ಫ್ರೀ ಕೊಟ್ಟು ಕಳಿಸ್ದ. ನೋಡೋಕೆ ಸಣ್ಣ ಥರ ಇದೀವಿ ಅಂತಂದು ಕೊಟ್ಟಿದ್ದೆ. ನಾವು ಚಾಕ್ಲೇಟ್ ಬರೀ ಗೊತ್ತಿಲ್ಲ. ಇಲ್ಲಿಂದ ಇವಾಗ ಕನ್ನಡ ಘಾಟ್ ಹತ್ತತ್ರ ಬಂದಿದ್ದೀವಿ. ಇಲ್ಲಿ ಇವಾಗ ಕರೆಕ್ಟಾಗಿ 40 ಗಾವ್ ಹತ್ರ ಇದ್ದೀವಿ. ಇಲ್ಲಿಂದ ಸುಮಾರು ಒಂದು ಎಷ್ಟಾಯ್ತಪ್ಪ ನನಗೂ ಐಡಿಯಾ ಇಲ್ಲ. ಕಾಣ್ತೈತಲ್ಲ ಅದನ್ನೇ ಘಾಟು, ಒಂದು 10 ಕಿಲೋಮೀಟರ್ ಇರ್ಬೋದು. ಓ, ನಾನು 10 ಕಿಲೋಮೀಟರ್ ಹೋದ್ರೆ ಘಾಟ್ ಸಿಗುತ್ತೆ, ಘಾಟ್ ಹತ್ತಿಸ್ಬೇಕು, ಇಳಿಸೋದಲ್ಲ ಹತ್ತಿಸ್ಬೇಕು. ಹತ್ತಿಸ್ಕೊಂಡು ಸೀದಾ ನೆಕ್ಸ್ಟ್ ಯಾವ್ದು ಸಿಗುತ್ತೆ ಔರಂಗಾಬಾದು, ಅದು ಬಿಟ್ಟರೆ ಸೀದಾ ಸೊಲ್ಲಾಪುರ, ಅದು ಬಿಟ್ಟರೆ ಚಿತ್ರದುರ್ಗ. ಚಿತ್ರದುರ್ಗ ಹೋಗೋಷ್ಟೊತ್ತಿಗೆ ಬೆಳಕರಿ ಇವತ್ತು ನನಗೆ ಗೊತ್ತು. ನೋಡೋಣ ಬನ್ನಿ. ಅಂದರೆ ಜುಲೈಯಿಂದ ಇಲ್ಲಿ 40 ಗಾವ್ವರೆಗೂ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತವ್ರೆ. ಹಂಗಾಗಿ ಇಷ್ಟೊತ್ತು ಕಿತ್ತೋಗಿರೋ ರೋಡಲ್ಲೇ ಬಂದ್ವಿ. ಇವಾಗ ಒಳ್ಳೆ ರೋಡ್ ಸಿಕ್ಕೈತೆ. ಇನ್ನು ಘಾಟ್ ಮುಗಿಯೋವರೆಗೂ ಕನ್ನಡ ಘಾಟ್ ಇದು, ಕನ್ನಡ ಘಾಟ್ ಮುಗಿಯೋವರೆಗೂ ಸಿಂಗಲ್ ರೋಡ್ ಇರುತ್ತೆ. ಅದಾದಮೇಲೆ ನಮಗೆ ಮಾಮೂಲಿ 4 ಲೈನ್ ಸಿಗುತ್ತೆ. ಅಲ್ಲಿ ಬಿಟ್ಟರೆ 4 ಲೈನ್ ನಮ್ಮ ದುರ್ಗದವರೆಗೂ 4 ಲೈನೇ, ಬೆಂಗಳೂರವರೆಗೂ 4 ಲೈನೇ. ಅಲ್ಲಿ ಇಲ್ಲೊಂದು ಸ್ವಲ್ಪ ದೂರ ಸಿಂಗಲ್ ರೋಡಲ್ಲಿ ಘಾಟ್ ಹಚ್ಚಬೇಕಷ್ಟೇ. ಇದು ಸಕ್ಕ ದೊಡ್ಡ ಘಾಟೇನೆ, ಎಲ್ಲ ಬೆಟ್ಟ ಹತ್ತಿ ಆ ಕಡೆ ಇಳಿಬೇಕು. ನೋಡಿ ಗಾಡಿಗಳೆಲ್ಲ ಅಲ್ಲಿ ಹೋಗ್ತಾ ಇದಾವೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಗಾಡಿಗಳೆಲ್ಲ ಹತ್ತುತ್ತಾ ಇದಾವೆ ಆಲ್ರೆಡಿ ಮೇಲಕ್ಕೆ. ಬನ್ನಿ ನಾವು ಹೋಗೋಣ, ಹೋಗಿ ಘಾಟ್ ಹತ್ಸೋಣ. ನೋಡಿ ಸ್ನೇಹಿತರೆ, ಇದೇ ಕನ್ನಡ ಘಾಟು. ಕನ್ನಡ ಘಾಟ್ ಆಲ್ರೆಡಿ ಅರ್ಧ ಹತ್ಬಿಟ್ಟಿದ್ದೀವಿ, ಅರ್ಧ ಇಲ್ಲ ಒಂದು 2-3 ಕಿಲೋಮೀಟರ್ ಹತ್ಸಿದ್ದೀವಿ ಅಷ್ಟೇ. ನೋಡಿ ಅಲ್ಲಿ ಗಾಡಿಗಳು ಬರ್ತಾ ಇದಾವೆ ಇವಾಗ, ಮತ್ತೆ ನಾವು ಅಲ್ಲಿ ಹಚ್ಕೊಂಡು ಹೋಗ್ಬೇಕು. ನೋಡಿ ಬರ್ತಾಳ ಸಖತ್ತು ಬಿಸಿಲಾಯ್ತಾ ಗುರು, ಟೈರ್ ಅಂತೂ ಸಖತ್ ಹೀಟ್ ಆಗ್ತವೆ. ಇಲ್ಲಿ ಓವರ್ಟೇಕ್ ಮಾಡೋದೇ ಭಾಳ ಕಷ್ಟ. ಓವರ್ಟೇಕ್ ಹೊಡಿಬೋದಾ? ನೋಡಿ ನಿಮ್ಗೆ ಏನು ಅಲ್ಲಿ ಕಾಣ್ತಾಯಿತ್ತು ಅದೇ ಘಾಟ್ ಸ್ಟಾರ್ಟಿಂಗ್ ಪಾಯಿಂಟು. ಅಲ್ಲಿಂದ ಈ ಬೆಟ್ಟ ಫುಲ್ಲು ಹತ್ತಿಸ್ಕೊಂಡು ಇಲ್ಲಿಗೆ ಬಂದು ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಇತ್ತು, ಗಾಡಿ ನಿಲ್ಲಿಸ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಹೊರಡ್ಬೇಕು, ಇಲ್ಲೇನು ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ. ಹಿಂಗೆ ತೋರ್ಸೋಕ್ಕೋಸ್ಕರ ವ್ಯೂ ನಿಲ್ಲಿಸಿದ್ದು. ಇಲ್ಲೆಲ್ಲ ನೋಡಿ ದೇವಸ್ಥಾನ ಅದು ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗುರು, ಟೂರಿಸ್ಟ್ ಪ್ಲೇಸ್ ಚೆನ್ನಾಗೈತೆ. ಬಟ್ ಇಲ್ಲಿ ಮಳೆಗಾಲದಲ್ಲಿ ಬರಬೇಕು, ಸಖತ್ತಾಗಂದ್ರೆ ಸಖತ್ತಾಗಿರ್ತದೆ. ಇವಾಗೇನು ಅಷ್ಟೊಂದು ಇದಿರಲ್ಲ, ಮಳೆಗಾಲದಲ್ಲಿ ಒಂದ್ಸರಿ ಮಾಡೋಣ ಇಲ್ಲೊಂದು ಟ್ರಿಪ್ಪು. ಇಲ್ಲೆಲ್ಲ ಫಾಲ್ಸ್ಗಳು ಬೀಳ್ತಾ ಇರ್ತಾವೆ, ಫುಲ್ ಇವೆಲ್ಲ ಫಾಲ್ಸ್ಗಳು ಬಿದ್ದಿರೋ ಗುರುತುಗಳು ನೋಡಿ ಹಿಂಗೆ ಬಿದ್ದಿದೆ. ಇವಾಗೆಲ್ಲ ಬರಡ್ ಭೂಮಿ ಒಣಗೋಗ್ಬಿಟ್ಟೈತಲ್ಲ ಫುಲ್, ಹಂಗಾಗೈತೆ ಇವಾಗ. ಬನ್ನಿ ಫಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲಿಂದ ಹೊರಡೋಣಂತೆ. ನೋಡಿ ಇಲ್ಲಿ ನೋಡಿ ಯಾವ ಥರ ರೋಡ್ ಮಾಡಿದ್ದಾರೆ, ಬೆಟ್ಟ ಕೊರೆದ್ಬಿಟ್ಟು ಮಾಡಿರೋ ರೋಡು. ರೋಡೆಲ್ಲ ಕಿತ್ತೋಗ್ಬಿಟ್ಟೈತೆ ಗುರು, ಫುಲ್ಲು ಗುಂಡಿ ನೋಡಿ, ಫುಲ್ಲು ಬೆಟ್ಟದ ಮೇಲ್ಗಡೆ ಹೋಗ್ತಾ ಇರೋದು. ಇಲ್ಲಿ 2 ಗಾಡಿ ಪಾಸ್ ಆಗಲ್ಲ ಇಲ್ಲಿ, ಹಂಗಾಗಿ ಗಾಡಿಗಳೆಲ್ಲ ಅಲ್ಲೇ ನಿಲ್ಸ್ಕೊಂಡಿದ್ದಾವೆ. ಅಯ್ಯಪ್ಪ, ಒಂದು ಗಾಡಿ ಪಾಸ್ ಆದಮೇಲೆ ಒಂದು ಗಾಡಿ ಹೋಗ್ಬೇಕಲ್ಲಿ. ಬಿಸಿಲು ಹೊಡಿತಾ ಇದೆ ಅಂದರೆ ಮಹಾರಾಷ್ಟ್ರದಾಗೆ ಹೇಳೋಕ್ಕಾಗಂಗಿಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಒಂದು 2 ಅವರ್ ಕಂಟಿನ್ಯೂ ಆಗಿ ಡ್ರೈವ್ ಮಾಡಿಬಿಟ್ಟು ಇಲ್ಲಿ ಗಾಡಿ ಸೈಡ್ಗೆ ಹಾಕಿದ್ದ. ಇಲ್ಲೇ ಕಬ್ಬಿನಲ್ಲಿ ಅಂಗಡಿ ಇತ್ತು, ಕಬ್ಬಿನ ಜ್ಯೂಸನ್ನು ಕುಡ್ಕೊಂಬರೋಣ ಅಂತ. 10 ರೂಪಾಯಿ ಒಂದು ಗ್ಲಾಸ್ ಕೂಡ ಅಷ್ಟೇ, ಇಲ್ಲಿ ಸಖತ್ ಸಸ್ತ. 2 ಗ್ಲಾಸ್ ಕುಡಿದು ಬಂದೆ, ತಣ್ಣಗೆ ಹೋಗೋಣ ಅಂತ. ಇವಾಗ ನೋಡೋಣ, ಇನ್ನೊಂದು 1 ಅವರ್ 2 ಅವರ್ ಡ್ರೈವ್ ಮಾಡಿಬಿಟ್ಟು ಇರೋಣ ಗಾಡಿ ಸೈಡ್ಗೆ ಹಾಕೋಣ. 2 ಗಂಟೆ ಕರೆಕ್ಟಾಗಿ ಸೈಡ್ಗೆ ಹಾಕ್ಬೇಕು ಗಾಡಿ. 2 ಗಂಟೆಯಿಂದ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಸಾಯಂಕಾಲ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ಇಲ್ಲ. ಅಷ್ಟೊತ್ತಿಗೆ ರಾಕಿ ಬಾಯ್ ಇದ್ದರೆ ಗಾಡಿ ಕೊಡೋಣ, ಇಲ್ಲಾಂದರೆ ಎಲ್ಲನ ಮಾಡ್ಕೊಂಡು ಸೈಡ್ಗೆ ಹಾಕ್ಬಿಟ್ಟು ಓಡಿಸ್ಕೊಂಡು ಹೋಗೋಣ. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿ ಇವಾಗ.